ಸಚಿವ ಸ್ಥಾನ ಸಿಗದ ಬಗ್ಗೆ ನೋವಾಗಿದೆ ಅಂತ ಬಿಜೆಪಿ ಶಾಸಕ ಬಿ ಸಿ ಪಾಟೀಲ್ ಹೇಳಿದ್ದಾರೆ. ಸೊ ಈಗಾಗಲೇ ಅರ್ಹ ಶಾಸಕರೆಲ್ಲರೂ ಕೂಡ ಒಬ್ಬೊಬ್ಬರಾಗಿಯೇ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಬೆಂಗಳೂರಿನಲ್ಲಿ ಮಾತಾಡಿದಂಥ ಬಿ ಸಿ ಪಾಟೀಲ್, ನಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ನಮಗಿಂತ ರಾಜ್ಯದ ಜನತೆಗೆ ಹೆಚ್ಚು ನೋವಾಗಿದೆ, ಶೀಘ್ರವಾಗಿ ವಿಸ್ತರಣೆ ಮಾಡ್ತಾರೆ ಸಂಪುಟವನ್ನು ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಯಡಿಯೂರಪ್ಪ 17 ಜನರಿಗೂ ಅಧಿಕಾರ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಲ್ಲದೆ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದರು. ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ರು. ನನಗಿಂತನೂ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಕೂಡ ನೋವಿದೆ, ಆದಷ್ಟು ಬೇಗ ಆಗಬೇಕು ಅಂತೇಳಿ ಅದಕ್ಕೆ ಹಲವಾರು ವಿಘ್ನೆಗಳು ಬಂದಿತ್ತು. ಅದು ಬೇಗ ನೋವಿದೆ, ಆದಷ್ಟು ಬೇಗ ಇದೆ. ಇದೇ ತಿಂಗಳು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೆ ಅಂತ ನೋವಿದೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ನೋವಿದೆ, ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ರು. ನನಗಿಂತನೂ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಕೂಡ ನೋವಿದೆ, ಆದಷ್ಟು ಬೇಗ ಆಗಬೇಕು ಅಂತೇಳಿ ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ರು. ನನಗಿಂತನೂ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಕೂಡ ನೋವಿದೆ, ಆದಷ್ಟು ಬೇಗ ಆಗಬೇಕು ಅಂತೇಳಿ ಅದಕ್ಕೆ ಹಲವಾರು ವಿಘ್ನೆಗಳು ಬಂದಿತ್ತು. ಅದು ಬೇಗ ನೋವಿದೆ, ಆದಷ್ಟು ಬೇಗ ಇದೆ. ಇದೇ ತಿಂಗಳು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೆ ಅಂತ ನೋವಿದೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ನೋವಿದೆ, ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ರು. ನನಗಿಂತನೂ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಕೂಡ ನೋವಿದೆ, ಆದಷ್ಟು ಬೇಗ ಆಗಬೇಕು ಅಂತೇಳಿ ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ರು. ನನಗಿಂತನೂ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಕೂಡ ನೋವಿದೆ, ಆದಷ್ಟು ಬೇಗ ಆಗಬೇಕು ಅಂತೇಳಿ ಅದಕ್ಕೆ ಹಲವಾರು ವಿಘ್ನೆಗಳು ಬಂದಿತ್ತು. ಅದು ಬೇಗ ನೋವಿದೆ, ಆದಷ್ಟು ಬೇಗ ಇದೆ. ಇದೇ ತಿಂಗಳು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೆ ಅಂತ ನೋವಿದೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ನೋವಿದೆ, ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ರು. ನನಗಿಂತನೂ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಕೂಡ ನೋವಿದೆ, ಆದಷ್ಟು ಬೇಗ ಆಗಬೇಕು ಅಂತೇಳಿ.